subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ರೆಡ್ ಫ್ರೂಟ್ ಚಿಪ್ಸ್ ಅಂದರೆ ಜೀವ ಕುಂಜದ್ದು ಜೀವ ಹಲಸದ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದನ್ನು ಹೇಗೆ ತೊಗೋಬೇಕಂದ್ರೆ ಹೊರಗಡೆದು ಅದ್ರ ಸರ್ಫೇಸ್ ಎಲ್ಲ ಪ್ಲೈನ್ ಆಗಿಬಿಡಬೇಕು, ಬ್ಲಂಟ್ ಆಗಿಬಿಡಬೇಕು. ಮುಳ್ಳಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಚಿಪ್ಸ್ ಗಟ್ಟಿ ಆಗಿಬಿಡುತ್ತೆ. ಇವಾಗ ನೋಡಿ ಅಂಥದ್ದೇ ತೊಗೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಚಾಕುವಿಂದ ಕಟ್ ಮಾಡೋಕೆ ಬರುತ್ತೆ. ಇವಾಗ ಅರ್ಧ ಮಾಡ್ಕೊಳ್ಳಿ ಅದನ್ನು, ಅರ್ಧ ತುಂಡಿದೆಯಲ್ಲ ಅದನ್ನ ಮತ್ತೆ ಹಾಫ್ ಆಗಿ ಕಟ್ ಮಾಡ್ಕೊಳ್ಳಿ. ಚಾಪ್ ಆ್ಯಶ್ ಓನ್ ಅಂತ ಅದಕ್ಕೆ ಬರೆದಿದ್ದೀನಿ. ಮತ್ತೆ ಅದನ್ನು ಇನ್ನೊಂದು ಪೀಸಾಗಿ ಕಟ್ ಮಾಡ್ಕೊಳ್ಳಿ, ಅರ್ಧ ಮಾಡ್ಕೊಳ್ಳಿ. ಅದರದ್ದು 1/4 ಅಂದ್ರೆ 1/8 ಪೀಸು. ಈಗ ಅದರ ಸ್ಕಿನ್ನೆಲ್ಲ ಪೀಲ್ ಆಫ್ ಮಾಡಿಬಿಡಿ. ಆಯ್ತಲ್ಲ, ಈಗ ಅದನ್ನು 1 ಇಂಚ್ ಇದ್ದದ್ದು ಅದರದ್ದು ಮೇಲಿಂದು ಟಿಪ್ಪು ಅದಿದ್ರ ಮಧ್ಯದಿರುತ್ತಲ್ಲ ಅದು ತುಂಬ ಹಾರ್ಡ್, ಅದು ಅದು ತೆಗಿಬೇಕು. ಅದು ಯೂಸ್ ಇಲ್ಲ. ಯಾವುದು ಮಾಡಬೇಕಾದ್ರೂ, ಯಾವ ಡಿಶ್ ಮಾಡಬೇಕಾದ್ರೂ ತೆಗಿಬೇಕು. ಅದನ್ನ ಹಲಸಿನ ಹಣ್ಣಿನ ತೆಗಿತೀವಲ್ಲ ಹಾಗೆ. ಈಗ ನೋಡಿ, ಇದನ್ನು 1 ಇಂಚ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈಗ ಚಿಪ್ಸ್ನ ಗ್ರೇಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ ಚಿಪ್ಸ್ ಗ್ರೇಟರ್ ಮೇಲೆ ಗ್ರೇಟ್ ಮಾಡಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೇಟ್ ಆಗಿ ಬರುತ್ತೆ. ಆ ಬೌಲಲ್ಲಿ ಕಲೆಕ್ಟ್ ಆಗಿರೋದು ತೋರಿಸಿದ್ದೀನಿ ನೋಡಿ. ಹಾಂ, ಈಗ ಎಣ್ಣೆ ಬಿಸಿಯಾಗಿದೆ, ಚೆಕ್ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆಯಾ ಅಂತಂದ್ಬಿಟ್ಟು. ಈಗ ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಆಗೋಷ್ಟು ಹಾಕಿ, ಒಂದು ಹ್ಯಾಂಡ್ಫುಲ್ ಆಫ್ ಚಿಪ್ಸ್ ನಾವು ಗ್ರೇಟ್ ಮಾಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳಿ. ಮತ್ತು ಸ್ಟೀರ್ ಫ್ರೈ ಮಾಡಿ, ಹಾಗೆ ಸ್ಟೀರ್ ಆ್ಯಂಡ್ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಒಂದ್ಸತಿ ಫ್ಲಿಪ್ ಮಾಡಿ. ಒಂದ್ಸತಿ ಫ್ಲಿಪ್ ಮಾಡಿದ್ಮೇಲೆ ಇನ್ನು ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟೇ ಅದನ್ನು ನೀವು ಫ್ರೈ ಮಾಡಬೇಕಾಗತ್ತೆ ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ. ಈಗ ನೋಡಿ, 3 ಟೇಬಲ್ ಸ್ಪೂನು ನೀರನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಸ್ವಲ್ಪ 1/3 ಟೀಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ ಅದಕ್ಕೆ. ಹಾಗೆ 1/3 ಟೀಸ್ಪೂನು ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳಿ. ಈಗ ಸಾಲ್ಟ್ ವರ್ಷನ್ ಮಾಡಲಿಕ್ಕೆ ಇದೇ ಬೇಕು, ಮತ್ತು ಸ್ಪೈಸಿ ವರ್ಷನ್ಗೂ ಇದೇ ಸಾಲ್ಟ್ ಇದು ಸಾಲ್ಟ್ ಸೊಲ್ಯೂಷನ್ ಬೇಕು. ಈಗ ನೋಡಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 1/2 ಟೀಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ಹಾರ್ಡ್ಲಿ ಎನಿ ಸಾಲ್ಟ್. ಈಗ ಇದು ಮತ್ತೆ ಸಿಝ್ಲ್ ಆಗುತ್ತೆ. ಇವಾಗ ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲೇ ಅದನ್ನು ಫ್ಲಿಪ್ ಆ್ಯಂಡ್ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಕಲರ್ ಚೇಂಜ್ ಆಯಿತು. ಹೌದಾ, ಕಲರ್ ಚೇಂಜ್ ಆಯಿತು, ಕ್ರಿಸ್ಪಿ ಆಯಿತು. ಈಗ ಅದನ್ನು ಕ್ಯಾಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಡ್ರೈನ್ ಮಾಡಿಬಿಟ್ಟು ಕ್ಯಾಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ ಚಿಪ್ಸ್. ಹೌದಾ, ಕ್ರಿಸ್ಪಿ ಸಾಲ್ಟಿ ವರ್ಷನ್ ಆಫ್ ದ ಚಿಪ್ಸ್ ರೆಡಿ ಆಯಿತು ನೋಡಿ. ಈಗ ನಿಮಗೆ ಸ್ಪೈಸಿ ವರ್ಷನ್ನು ತೋರಿಸ್ತೀನಿ. ಅದಕ್ಕೆ ನೋಡಿ, ಇವಾಗ ಮಾಡಿಟ್ಟಿದ್ದ ಚಿಪ್ಸ್ ಇದೆಯಲ್ಲ ಅದನ್ನೇ ಡಬಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಅರ್ಧ ಸಾಲ್ಟ್ ಆಗುತ್ತೆ, ಅರ್ಧ ಸ್ಪೈಸಿ ವರ್ಷನ್ ಆಗುತ್ತೆ. ಅದಕ್ಕೆ ಇವಾಗ ಚಿಲ್ಲಿ ಪೌಡ್ರು, ಚಾಟ್ ಮಸಾಲ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ನಿಮ್ಗೆ ಬೇಕಾಗಿರೋ ಪ್ರಪೋರ್ಷನಲ್ಲಿ ನಾನು ಬರೆದಿದ್ದೀನಿ ಅಲ್ಲಿ. ಅದನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಜಸ್ಟ್ ಶೇಕ್ ಮಾಡಿದ್ರೆ ಪೂರ್ತಿ ಮಿಕ್ಸ್ ಆಗುತ್ತೆ, ಯಾಕಂದರೆ ಬಿಸಿ ಇದೆ ಅಲ್ವಾ. ಈಗ ಉಳಿದಿದ್ದನ್ನೆಲ್ಲ ಹಾಕ್ಕೊಂಡು, ಉಳಿದಿದ್ದ ಪೌಡರ್ನ ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ನೋಡಿ, ನಿಮಗೆ ಯಮ್ಮಿ ಸ್ಪೈಸಿ ವರ್ಷನ್ ಆಫ್ ದಿ ಬ್ರೆಡ್ ಫ್ರೂಟ್ ಚಿಪ್ಸ್ ರೆಡಿ ಆಯಿತು. ನಾವು 2 ವರ್ಷನ್ ಹಾಕಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್. ಬೈ ಬೈ.